ಇವತ್ತು 155 ಕೋಟಿ ಮಹಿಳೆಯರು, 155 ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಹಿಂದೆ ಯಾವನಾದ್ರು ಮಾಡಿದ್ರ ಶಕ್ತಿ ಯೋಜನೆ ಅಡಿಯಲ್ಲಿ ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ಹೆಣ್ಮಕ್ಳು ಕೂತಿದ್ದಾರೆ, ತಾಯಿ ನೀವು ಸರ್ಕಾರಿ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರೋ ಇಲ್ಲವೋ ಅಂತಕ್ಕಂಥದ್ದನ್ನ ಕೈ ಎತ್ತಿ ತೋರಿಸ್ಬೇಕು. ನೀವು ಮಾತಾಡ್ತೀರಾ ಇಲ್ಲ, ಕೈ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಾ ಇಲ್ಲ? ಫ್ರೀಯಾಗಿ ತಿರುಗಾಡ್ತೀರಾ ಇಲ್ಲ? 155 ಕೋಟಿ ಮಹಿಳೆಯರು, 155 ಕೋಟಿ ಮಹಿಳೆಯರು ಜೂನ್ 11 ಇವತ್ತಿನವರೆಗೆ ಪ್ರತಿದಿನ ಸುಮಾರು 60 ಲಕ್ಷ ಮಹಿಳೆಯರು, ಪ್ರತಿದಿನ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಹಿಂದೆ ಯಾವಲ್ಲರೂ ಮಾಡಿದ್ರ? ಭಾರತೀಯ ಜನತಾ ಪಕ್ಷದವರು ಮಾಡಿದ್ರ? ಕುಮಾರಸ್ವಾಮಿ ಮಾಡಿದ್ರ? ದೇವೇಗೌಡ ಮಾಡಿದ್ರ? ಇದನ್ನ ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರದು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟವ್ರು ಯಾರು? 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಿದ್ದವ್ರು ಯಾರು? ನಮ್ಮ ಜನರು ಯಾರು ಹಸಿದು ಮಲಗಬಾರದು, 2 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಇವತ್ತು 5 ಕೆಜಿ ಜೊತೆಗೆ ಇನ್ನ 5 ಕೆಜಿಯನ್ನು ಕೊಡ್ತೇವೆ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ದು. ಅದರಂತೆ ಕೇಂದ್ರ ಸರ್ಕಾರದ ಅಸಹಕಾರದ ನಡುವೆಯೂ ಕೂಡ ಅಕ್ಕಿ ಕೊಡ್ಲಿಲ್ಲ, ಅವರು ಕೊಡ್ತೀವಿ ಅಂತೇಳಿ ಕೊಡ್ಲಿಲ್ಲ, ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ. ಪುಕ್ಕಾಟೆ ಕೊಡಬೇಡ್ರಿ, 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ಕೊಡ್ರಿ, ಬಡವರು ಕೊಡಬೇಕು, ಬಡವರು ಹೊಟ್ಟೆ ತುಂಬಿಸಬೇಕು ಅಂತ ಹೇಳಿದ್ರ ಕೊಡ್ಲಿಲ್ಲ, ಕೊಡ್ಲಿಲ್ಲ. ಇಂಥ ಬಿಜೆಪಿಗೆ ಓಟ್ ಹಾಕ್ತೀರಾ? ಇಂಥ ಬಿಜೆಪಿಗೆ ಓಟ್ ಹಾಕ್ತೀರಾ? ಬಡವರಿಗೆ ಅಕ್ಕಿ ಕೊಡದೆ ಇರತಕ್ಕಂಥ ಈ ಬಿಜೆಪಿಗೆ ಇವತ್ತು ಯಾವ ಕಾರಣಕ್ಕೂ ಕೂಡ ಓಟ್ ಹಾಕಬಾರದು, ಜೆಡಿಎಸ್ನವರಿಗೆ ಹಾಕಬಾರದು.